ಕಾಂಗ್ರೆಸ್ ಅವ್ರು ಎಲ್ಲರಿಗೂ ಕಾಲೆಳೆಯೋದೇ ಅವ್ರ ಜೀವನ. ಆದ್ದರಿಂದ ಒಬ್ಬ 2500 ಜನಕ್ಕೆ ರೇಪ್ ಮಾಡ್ದ ಇದ್ಮಾಡ್ದ ಒಬ್ಬ ಮನುಷ್ಯ 2500 ಜನಕ್ಕೆ ಮಾಡೋಕ್ಕಾಗತ್ತಾ ಮೇಡಮ್? ಪಾಪ ಹೆಣ್ಮಕ್ಳಿಗೆನಲ್ಲ ಹಾಳು ಮಾಡ್ಬಿಟ್ರಲ್ಲ ಮೇಡಮ್ ಇವ್ರ ಕಾಂಗ್ರೆಸ್ ಅವ್ರು ಸೇರಿಕೊಂಡು ಆ ಹೆಣ್ಮಕ್ಳು ಈ ತರ ಒಲ್ಸ್ ರಾಜಕೀಯ ನನ್ನ ಜೀವನದಲ್ಲಿ ನೋಡಿಲ್ಲ. ಮೋದಿ ಹಾಳು ಮಾಡೋದೇ ಕಾಂಗ್ರೆಸ್ ಅವ್ರ ಉದ್ದೇಶ. ನೆಹರು ಫ್ಯಾಮಿಲಿ ನಮ್ಮ ದೇಶ ಹಾಳು ಮಾಡಿದ್ರು. ಇವಾಗ ಮೋದಿ ಹಾಳು ಮಾಡ್ತಾರೆ. ಸಿಡಿನ ಮನೆ ಮನೆಗ ಹೆಣ್ಮಕ್ಳನ್ನ ಅರೋಜ್ ಹಾಕ್ದವ್ರನ್ನ ಬಿಟ್ಬಿಟ್ಟು ಇವರು ಅವನೊಬ್ಬರನ್ನೇ ಇಟ್ಕೊಂಡಿದ್ರೆ ಯಾರೇ ಹಾಕಿದ್ದು ಅವನ ಹಾಕಕ್ ಬರ್ತಾನೆ ಅವ್ನು ಸಿಡಿನ. ನಮ್ಮ ದೇಶ ಹಾಳು ಮಾಡಿರೋದು ನೆಹರು ಫ್ಯಾಮಿಲಿನೇ. ಸಿದ್ದರಾಮಯ್ಯವ್ರ ಮಗನೇ ತಗೊಳ್ಳಿ, ಟುಮಾರೋ ಇಸ್ ಲ್ಯಾಂಡ್ಗೆ ಹೋದೆ, ಅಲ್ಲಿ ವ್ಯಭಿಚಾರ ಮಾಡಕ್ ಹೋಗಿ ಹೊಡೆದ ಅಂತ ಎಲ್ಲರೂ ಪ್ರಚಾರ ಮಾಡಿದ್ರು. ಅವತ್ತು ತನಿಖೆ ಮಾಡಿದ್ರ? ನಿನ್ನೆ ಪ್ರಜ್ವಲ್ ರೇವಣ್ಣ ಒಂದು ತಿಂಗಳಾದ್ಮೇಲೆ ಒಂದು ವಿಡಿಯೋ ಬಿಟ್ಟಿದ್ದಾರೆ, ಏನು 31ಗೆ ಬರ್ತೀನಿ, SIT ತನಿಖೆ ಎದುರಿಸ್ತೀನಿ, ಅದ್ರ ಜೊತೆಗೆ ಇನ್ನೂ ಒಂದು ಹೇಳಿದ್ದಾರೆ ಇದೆಲ್ಲ ರಾಜಕೀಯ ಇದರಲ್ಲಿ ನಡೀತಾ ಇರೋದು, ಅವರೆಲ್ಲ ಮಾಡ್ತಿರೋದು ಅಂತ. ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಮೇಡಮ್? ಇದು 100% ರಾಜಕೀಯ ತುಂಬಿದೆ, ರಾಜಕೀಯ ಒಳಗೊಂಡಿದೆ. ಯಾಕೆ ಅಂದರೆ ಕಾಂಗ್ರೆಸ್ ಅವ್ರು ಎಲ್ಲರಿಗೂ ಕಾಲೆಳೆಯೋದೇ ಅವ್ರ ಜೀವನ. ಲೈಫಲ್ಲಿ ಅವ್ರು ಯಾವ್ದಾರ ಒಂದು DK ಶಿವಕುಮಾರ್ ಆಗಲಿ, ಸಿದ್ದರಾಮಯ್ಯ ಅವರಲ್ಲಿ ಅವರೆಲ್ಲ ಒಬ್ಬರನ್ನ ಹಾಳು ಮಾಡಿ ಮುಂದೆ ಬಂದಿರೋದು. ಆದ್ದರಿಂದ ಇದು ಕುತಂತ್ರ. ಆದ್ದರಿಂದ ಒಬ್ಬ 2500 ಜನಕ್ಕೆ ರೇಪ್ ಮಾಡ್ದ ಇದ್ಮಾಡ್ದ ಒಬ್ಬ ಮನುಷ್ಯ 2500 ಜನಕ್ಕೆ ಮಾಡೋಕ್ಕಾಗತ್ತಾ ಮೇಡಮ್? ತಲೆ ಇಲ್ಲದೆ ಏನೇನೋ ಮಾತಾಡ್ತಾರೆ. ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕೆ ಇವ್ರಿಗೂ ಮುಂದೆ ಬರೋಕ್ಕೆ ಬಿಟ್ಟು ಭಾಗ್ಯ ಕೊಟ್ಟು ಹಾಳು ಮಾಡೋರು ದೇಶನ. ಅದಲ್ಲದೆ ಇವಾಗ ಇದನ್ನ ಹಿಡ್ಕೊಂಡು ಇದು ಮಾಡ್ತಾರೆ. ಆ ರಾಹುಲ್ ಗಾಂಧಿ ವಾಟ್ ಈಸ್ ಈ ಕ್ವಾಲಿಫಿಕೇಶನ್? ಐ ಡೋಂಟ್ ನೋ. ಏನಾದ್ರು 430 ಮಾಡಿದ್ದಾರೆ. ಏನು ಮೇಡಮ್ ಒಬ್ಬ ಮನುಷ್ಯ ಮಾಡಿ ಆಗತ್ತಾ? CDಗಳೆಲ್ಲ ರಾಜಕೀಯ, ದುಡ್ಡು ಕೊಟ್ಟು ಕುತಂತ್ರ ಮಾಡಿ ಒಬ್ಬರನ್ನ ಕಾಲು ಎಳೆದು ಯಾರನ್ನೇ ಆಗಲಿ ಪ್ರತಿಯೊಬ್ಬನ ಒಂದು ಅವ್ರು ಬಿಡಿ ಅವನ ಮಾಡಿದ್ರೆ ತಪ್ಪು ಅವ್ನು ಶಿಕ್ಷೆ ಆಗಲಿ, ಪಾಪ ಹೆಣ್ಮಕ್ಳಿಗೆನಲ್ಲ ಹಾಳು ಮಾಡ್ಬಿಟ್ರಲ್ಲ ಮೇಡಮ್ ಇವ್ರ ಕಾಂಗ್ರೆಸ್ ಅವ್ರು ಸೇರಿಕೊಂಡು. ಆ ಹೆಣ್ಮಕ್ಳದ್ದು ಮುಂದಿನ ಲೈಫ್ ಏನು, ಅವ್ರ ತಾಯಿ ಮಕ್ಕಳುಗಳು, ಅವ್ರ ತಂದೆ ತಾಯಿಗಳು ಅವ್ರನ್ನೆಲ್ಲ ಯಾವ ಥರ ಫೇಸ್ ಮಾಡ್ತಾರೆ ಮೇಡಮ್? ತಪ್ಪಿದೆ. ಇವರು ಬೆಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಒಂದು ಫ್ಯಾಮಿಲಿ ಹೆಣ್ಮಕ್ಳು ಫ್ಯಾಮಿಲಿ ಹಾಳು ಮಾಡ್ಬಿಟ್ರು. ಆದ್ದರಿಂದ ಪ್ರಜ್ವಲ್ ದೇವ್ ಅವ್ನು ತಪ್ಪು ಮಾಡಿದ್ರೆ ಹಾಕಿ ಜೈಲಿಗೆ ಶಿಕ್ಷೆ ಮಾಡಿ. ಈ ಥರ ಒಲ್ಸ್ ರಾಜಕೀಯ ನನ್ನ ಜೀವನದಲ್ಲಿ ನೋಡಿಲ್ಲ. ನಾವು ನಮ್ಗೆ 55 ವರ್ಷ ಈ ಲೈಫಲ್ಲೇ ನೋಡಲಿಲ್ಲ ಮೇಡಮ್ ಈ ಥರ ಒಲ್ಸ್ ರಾಜಕೀಯ. ದಯವಿಟ್ಟು ಅಂಥವ್ರನ್ನೆಲ್ಲ ಪೇಪರ್ ನಿಮ್ಮಂಥ ಮಾಧ್ಯಮದವರು ಅಷ್ಟೇ ಅವನ್ನೆಲ್ಲ ಹೈಲೈಟ್ ಮಾಡಬೇಡಿ ಮೇಡಮ್. ಇಸ್ ರಾಂಗ್. ಹೆಣ್ಮಕ್ಳನ್ನ ಛೇದೋವಜೆ ಮಾಡೋದು ಅವೆಲ್ಲ ತಪ್ಪಿದೆ ಮೇಡಮ್, ಅಷ್ಟೇ ಮೇಡಮ್. ಇವತ್ತಿನ ಇದ್ರಲ್ಲಿ ನಡೀತಿರೋದು ನೋಡಿದ್ರೆ ಎಷ್ಟೋ ಮಹಿಳೆಯರದು ಮುಖನೂ ತೋರಿಸ್ಬಿಟ್ಟಿದ್ದಾರೆ ಅದರಲ್ಲಿ, ಅವ್ರ ಜೀವನನೂ ಹಾಳಾಗಿದೆ. ಅದ್ರ ಜೊತೆಗೆ ಏನು ದೇವೇಗೌಡರ ಕುಟುಂಬದ ನೇಮ್ ಕೂಡ ಹೋಗ್ಬಿಟ್ಟಿದೆ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಮೇಡಮ್? ದೇವೇಗೌಡದ ಕುಟುಂಬ ನೇಮ್ ಹೋಗಿಲ್ಲ, ಅವನು ಅವ್ರ ಮೊಮ್ಮಗ ಮಾಡಿದ್ದಕ್ಕೆ ದೇವೇಗೌಡರು ಹೇಳಿದ್ದಾ ಇದ್ದಾರೆ. ಇಸ್ ರಾಂಗ್. ಅವ್ರ ಹಿರಿಯರು ಅವರ ರಾಜಕಾರಣಿ ದೊಡ್ಡ ಅವ್ರದ್ದೇ ಒಂದು ವ್ಯಕ್ತಿತ್ವ ಬೇರೆ ಇದೆ, ದಟ್ ಈಸ್ ಸೆಕೆಂಡ್ರಿ. ಬಟ್ ಪ್ರೂಫ್ ಇನ್ನೂ ಆಗೇ ಇಲ್ಲ. ಅವ್ರನ್ನ ತೇಜೋವಧೆ ಮಾಡಿದ್ರೆ ವಾಟ್ ಇಸ್ ದಿ ಯೂಸ್? ಅವ್ನು 2.5 ಸಾವಿರ ಮಾಡ್ದ, 450 ಮಾಡ್ದ, ಅದು ಏನು ಮೇಡಮ್? ಅದೇನು ಇದು ಇದು ಕೇಡೋ ಇದೆ ಕಳ್ಳೆಪುರಿನ ಮಿಷಿನ್ ಕೇಡೋ ಇದೆ. ಇದು ರಾಂಗು. ಯಾವುದಲ್ಲಿ ತಪ್ಪು ಮಾಡಿದರೆ ಶಿಕ್ಷೆ ಕೊಡಲಿ. ಅವ್ರು ಯಾರೋ ಒಬ್ಬ ಮಗ ಮಾಡಿದ ತಾಯಿ ತಂದೆಗೆ ಶಿಕ್ಷೆ ಕೊಡೋದು ಇದು ಘೋರ ಅಪರಾಧ. ಯಾರೇ ಆಗಲಿ, ಅವ್ರ ಮಕ್ಕಳಾಗಲಿ. ಇವಾಗ ಆಯಿತು, ಎಕ್ಸಾಂಪಲ್ ನಾನು ಕೊಡ್ತೀನಿ. ಸಿದ್ದರಾಮಯ್ಯವ್ರ ಮಗನೇ ತಗೊಳ್ಳಿ ಎಕ್ಸಾಂಪಲ್. ಇದಕ್ಕೆ ಹೋದ ಯಾವುದು ಮೇಘ ಯಾವುದೋ ಟುಮಾರೋ ಇಸ್ ಲ್ಯಾಂಡ್ಗೆ ಹೋದೆ, ಅಲ್ಲಿ ವ್ಯಭಿಚಾರ ಮಾಡಕ್ಕೆ ಹೋಗಿ ಹೊಡೆದ ಅಂತ ಎಲ್ಲರೂ ಪ್ರಚಾರ ಮಾಡಿದ್ರು. ಅವತ್ತು ತನಿಖೆ ಮಾಡಿದ್ರ? ಯಾರೇ ಆಗಲಿ, ಯಾರು ಮಕ್ಕಳಾಗಲಿ, ಅವ್ರ ಮಕ್ಕಳು ಮಾಡೋದಕ್ಕೆ ತಂದೆ ತಾಯಿನೇ ಕೇಳಿದಾರ? ಸಿದ್ದರಾಮಯ್ಯ ತಂದೆ ತಾಯಿನೂ, ಅವರು ತಂದೆ ತಾಯಿ ಮಗ ಹೋಗಿದ್ದಕ್ಕೆ ಅವ್ರಿಗೂ ನೋವಿರುತ್ತೆ, ಇವರು ಮಗ ಮಾಡಿರೋದಕ್ಕೆ ಮೊಮ್ಮಗ ಇವ್ರಿಗೂ ನೋವಿರುತ್ತೆ. ಅರೆ ಒಲ್ಸು ರಾಜಕೀಯ ಮಾಡೋದು ಇದೆಯಲ್ಲ, ತುಂಬ ತಪ್ಪು. ಅವ್ರ ಮಕ್ಕ ತಂದೆ ತಾಯಿನ ಯಾಕೆ ಕೇಳಿದ್ದೀರಾ? ಮಗ ತಪ್ಪು ಮಾಡಿದ್ದಾನ ಮಾಡಿ, ಅದನ್ನೇ ಹೈಲೈಟ್ ಮಾಡಿ ಬೆಳಗ್ಗೆ ಆಯಿತು ಅಂದರೆ ಪೇಪರ್ TV ನೋಡಿ ಅವಂದೆ ಯಾವುದೇ ನೋಡಿ. ಬೇರೆ ಪ್ರಪಂಚದಲ್ಲಿ ಯಾವ ನ್ಯೂಸ್ ಇಲ್ವಾ ಮೇಡಮ್? ಯಾವುದು ಆಗು ಹೋಗೋಳ್ ನ್ಯೂಸ್ ಇಲ್ವಾ? ಈ TV ಮಾಧ್ಯಮದವ್ರಿಗೆ ಆಗಲಿ ಪೇಪರ್ ಆಗಲಿ ಯಾವುದು ನ್ಯೂಸೇ ಇಲ್ವಾ? ನಾನು ಕೇಳೋದು ಕ್ವಶನ್ ಆನ್ಸರ್. ನ್ಯೂಸ್ ಇದೆ ಬಟ್ ಏನು ಪ್ರೆಸೆಂಟ್ ಏನಿರುತ್ತೆ ಅದು ಕರೆಂಟ್ ಅಫೇರ್ಸ್ ಏನಿರುತ್ತೆ ಅದು ತೋರಿಸ್ತಿರ್ತಾರೆ ಅಷ್ಟೇ. ನೋ ನೋ ನೋ, ವೆರಿ ವೆರಿ ರಾಂಗ್ ಮೇಡಮ್. ಒಬ್ಬ ಮುಂದಿನ ಪ್ರಧಾನಿ ಅಂತ ಅಭ್ಯರ್ಥಿ ಅಂತ ಆದವರು ರಾಹುಲ್ ಗಾಂಧಿ 450 ಮಾಡಿದ್ದಾರೆ. ವೇರ್ ಇಸ್ ದಿ ಪ್ರೂಫ್? ಶೋ ಮಿ ಪ್ರೂಫ್. ಒಬ್ಬ ರಾಜಕಾರಣಿ ಈ ಥರ ಹೇಳಿದ್ರೆ ಏನು ಮೇಡಮ್ ಅದರಿಂದ? ದಟ್ ಈಸ್ ವೆರಿ ರಾಂಗ್. ಒಬ್ಬ ವ್ಯಕ್ತಿನ ತಪ್ಪು ಅಂತ ಪ್ರೂವ್ ಆದಮೇಲೆ ಅವ್ನಿಗೆ ಹೇಳಬೇಕು 450 ಅಂದರೆ ಮಾನ ನಷ್ಟ ಮೊಕದಮೆ ಹಾಕಿ ಅಂತ ಎಲ್ಲರೂ ಹೇಳಬೇಕು. ಅವ್ರು ಫಸ್ಟು ಮಾನ ನಷ್ಟ ಮೊಕದಮೆ ಹಾಕಬೇಕು.
ಮೋದಿ ಹೆಸರು ಹಾಳು ಮಾಡೋಕ್ಕೋಸ್ಕರ ಇವರೆಲ್ಲ ಅದನ್ನ ಹಿಂದೆ ಕೂತ್ಬಿಟ್ಟಿದ್ದಾರೆ. ಮೋದಿ ಹೆಸರು ಹಾಳು ಮಾಡೋದೇ ಕಾಂಗ್ರೆಸ್ ಅವ್ರ ಉದ್ದೇಶ. ನೆಹರು ಫ್ಯಾಮಿಲಿ ನಮ್ಮ ದೇಶ ಹಾಳು ಮಾಡಿದ್ರು, ಇವಾಗ ಮೋದಿ ಹೆಸರು ಹಾಳು ಮಾಡ್ತಾರೆ, ತಪ್ಪು ಇದೆ. ಇನ್ನೊಂದು ಲಾಸ್ಟ್ ಕ್ವಶನ್ ಅಂದ್ರೆ, ನಿನ್ನೆ ವಿಡಿಯೋದಲ್ಲಿ ಅವ್ರು ಹೇಳಿದ್ರೆ ಇಷ್ಟು ದಿನ ಬರ್ತೀನಿ, ಎಸ್ ಐ ಟಿದು ನೋಟಿಸ್ ಹೋಗಿದಾಗ್ಲೇ ಬರ್ತೀನಿ, 7 ಡೇಸ್ ಕಾಲಾವಕಾಶ ಕೇಳಿದ್ರು ಅವಾಗ, ಅವಾಗ್ಲೂ ಕೂಡ ಅಟೆಂಡ್ ಮಾಡಿಲ್ಲ ಅವರು. ಇವಾಗ ಅವ್ರಾಗ ಅವರೇ 31st ಬರ್ತೀನಿ ಅಂತ ಹೇಳಿದ್ರು, ನಿಮ್ಗೆ ಅನ್ಸುತ್ತೆ ಅವ್ರು ಬರ್ತಾರೆ, ಅಟೆಂಡ್ ಮಾಡ್ತಾರೆ ಈ ಸಲ ಏನಾದರೂ ಅಂತ? ಮೇಡಮ್, ಅದು ಬರ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ, ಇರೋದು ಹೇಳ್ಬಿಡ್ತೀನಿ. ಅವ್ರದ್ದು ಈ ಥರ ಒಳಸು ರಾಜಕೀಯದಲ್ಲಿ ಅವ್ರು ಬರ್ದಿರೋದೇ ಈ ಸಿಚುವೇಶನಲ್ಲಿ ಇಸ್ ಗುಡ್. ಯಾಕೆ ಅಂದರೆ ಎಲ್ಲ ಒಂದು ಕೂಲಂಕಷ ಎಸ್ ಐ ಟಿ ಅವರು ನೋಡ್ತಾ ಇದ್ದಾರೆ, ಪೇಪರು ಸಿ ಡಿ ಬಿಟ್ಟಿರೋನ್ನ ಬಿಟ್ಬಿಟ್ಟು, ಸಿ ಡಿನ ಮನೆ ಮನೆಗೆ ಹೆಣ್ಮಕ್ಳನ್ನ ಅರೋಜ್ ಹಾಕ್ದವ್ರನ್ನ ಬಿಟ್ಬಿಟ್ಟು ಇವರು ಅವನೊಬ್ಬರನ್ನೇ ಇಟ್ಕೊಂಡಿದ್ರೆ ಯಾರು ಹಾಕಿದ್ದು? ಅವನ ಹಾಕಕ್ಕೆ ಬರ್ತಾನೆ ಅವ್ನು ಸಿ ಡಿನ? ಫಸ್ಟು ಹೆಣ್ಮಕ್ಳನ್ನ ಹಾಳು ಮಾಡಿದವ್ರನ್ನ ಫಸ್ಟು ಒಳಗಡೆ ಹಾಕಿ, ಅವರು ರಾಜ ರೋಷ ಓಡಾಡ್ತಾ ಇದ್ದಾರೆ, ಅದು ಬಿಟ್ಬಿಟ್ಟು ಸಿ ಡಿನ ಮಾಡ್ತಾರಂತೆ. ಸಿ ಡಿನ ಫಸ್ಟು ಪೆನ್ ಡ್ರೈವ್ನ ಯಾರು ಬಿಟ್ಟನ ಅವನ್ನ ಫಸ್ಟ್ ಹಿಡಿದು ಒಳಗಡೆ ಹಾಕ್ರೆ ಎಲ್ಲರೂ ಬರ್ತಾರೆ, ಪ್ರಜ್ವಲ್ಲೂ ಬರಲಿ ಬಿಡಿ. ಬಟ್ ರಾಂಗು, ಇದು ಮಾಡಿಸಿ ಎಸ್ ಐ ಟಿ ಮಾಡಿರೋದೇ ರಾಂಗು. ಸಿ ಬಿ ಐ ಕೊಡಿ, ಬೇರೆ ಬೇರೆ ತನಿಖೆ ಕೊಡಿ. ಕರ್ನಾಟಕ ಇದು ಒಲ್ಸು ರಾಜಕೀಯ ಅದೋಗ್ಬಿಟ್ಟಿದೆ, ಅದು ಇದಿಲ್ಲ, ಕಾನೂನು ಸುವ್ಯವಸ್ಥೆ ಅದಗಿಟ್ಟಿದೆ ಕರ್ನಾಟಕದಲ್ಲಿ, ತಪ್ಪಿದೆ ಮೇಡಮ್. ನೀವಿಷ್ಟು ಮಾತಾಡೋದಕ್ಕೆ ನನ್ನ ಪರ್ಸ್ನಲ್ ಕ್ವಶನ್ ಇದು ಒಂದೇ ಒಂದು ಕೇಳ್ತೀನಿ, ನೀವು ತುಂಬ ವರ್ಷಗಳಿಂದ ರಾಜಕೀಯ ನೋಡ್ಕೊಂಡು ಬಂದಿದ್ದೀರಾ, ಅವಾಗ ಇದ್ದದ್ದು ರಾಜಕೀಯಕ್ಕೂ ಇವಾಗದಕ್ಕೂ ಏನು ಚೇಂಜಸ್ ಅಂತ ಅನ್ನಿಸ್ತಿದೆ? ಇದೇ ಥರ ಆದರೆ ಮುಂದೆ ಯಾವ ಸ್ಥಿತಿಗೆ ಹೋಗಿ ತಲುಪೋದು ಅಂತ ಅನ್ಸುತ್ತೆ? ಮೇಡಮ್, ನನಗೆ ಇದು ಪ್ರಜಾಪ್ರಭುತ್ವನೋ ಅಥವಾ ಇದೋ ಅಂತ ಗೊತ್ತಾಗ್ತಾನೆ. ಅಲ್ಲಿ ಪ್ರಜಾಪ್ರಭುತ್ವನ ಹಾಳು ಮಾಡ್ಬಿಟ್ರು ಕಾಂಗ್ರೆಸ್ ಅವರು, 75 ವರ್ಷ ಹಾಳು ಮಾಡಿದಲ್ದೆ ಇನ್ನೂ ಹಾಳು ಮಾಡ್ತಾ ಇದ್ದಾರೆ. ದಯವಿಟ್ಟು ಹೇಳ್ತೀನಿ, ಇಂಥ ರಾಜಕೀಯ ನಮ್ಮ ಲೈಫಲ್ಲೇ ನೋಡಿಲ್ಲ. ಉಡುಪಿಲಿ ನೋಡಿ ಮೊನ್ನೆ ಗಲಾಟೆ, ಆಮೇಲೆ ಎಲ್ಲೇ ಹೋಗಿ ಕೊಲೆ ಸುಲಿಗೆ ನಡೀತಾನೆ ಇದೆ. ಕಾಂಗ್ರೆಸ್ ಬಂದರೆ ಗಲಾಟೆ ಮೇಡಮ್, ಸ್ವಲ್ಪ ಸಂಖ್ಯಾತನ ಮೇಲೆ ಎತ್ಕಡ್ತಾರೆ, ಅವ್ರಿಗೂ ಗೊತ್ತಿರಲ್ಲ, ಅವ್ರಿಗೂ ಎಜುಕೇಷನ್ ಇಲ್ಲ. ಇವಾಗ ಓದ್ತಾ ಇದ್ದಾರೆ ಅಲ್ಪಸಂಖ್ಯಾತರು, ಎಲ್ಲ ದೇಶನ ಹಾಳು ಮಾಡೋಕ್ಕೆ ಇರ್ತಾರೆ ಮೇಡಮ್. ದಯವಿಟ್ಟು ಹೇಳಿದ್ದೀನಿ, ಎಲ್ಲ ನಮ್ಮ ದೇಶದ ಆಗು ಹೋಗುಗಳನ್ನ ಫಸ್ಟು ನೋಡಿ, ನಮ್ಮ ದೇಶನ ನೋಡಿ, ಆಮೇಲೆ ರಾಜ್ಯ ನೋಡಿ. ಬರೀ ರಾಜಕೀಯ, ನಿಮ್ಮನೆ ನಿಮ್ಮ ತಾಯಿ ತಂದೆ ನಿಮ್ಮ ಮಕ್ಕಳಿಗೆ ಕೋಟಿ ಕೋಟಿ ಆಸ್ತಿ ಮಾಡ್ಕೊಂಡು ದೇಶನ ಹಾಳು ಮಾಡಿಬಿಡಿ, ನಿಮ್ಮ ಬಾಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ದೇಶನ ಹಾಳು ಮಾಡ್ತಾ ಇದ್ದೀರಾ. ದಯವಿಟ್ಟು ಕಾಂಗ್ರೆಸ್ ಅವರು ಕಲಿಬೇಕು, ದೇಶನ ಹಾಳು ಮಾಡಿ 75 ವರ್ಷ ಸಾಕು, ಇನ್ನು ಮುಂದೆ ಯಾರು? ನೀವೇನೆ ಆಗಲಿ ತಿತ್ಕೊಂಡು ನಿಮ್ಮ ದೇಶನ ಫಸ್ಟು ದೇಶನ ಮುಂದೆ ತನ್ನಿ, ಆಮೇಲೆ ರಾಜ್ಯ. ರಾಜ್ಯ ಆದಮೇಲೆ ನಮ್ಮ ಇನ್ನು ಇಂಟರ್ನಲ್ ನೋಡೋಣ, ಅದು ಬೇರೆ. ದೇಶನೇ ಹಾಳು ಮಾಡಿಬಿಟ್ರು ಮೇಡಮ್, 75 ವರ್ಷ ಹಾಳು ಮಾಡಿದ್ದಾರೆ ಕಾಂಗ್ರೆಸ್. ಗಾಂಧೀಜಿ ಹೆಸರೆಲ್ಲ ಹಾಳು ಮಾಡಿಬಿಟ್ರು. ನಾವು ಕಾಂಗ್ರೆಸ್ ಹಳೆ ಪಕ್ಷ, ಆ ಕಾಂಗ್ರೆಸ್ಸೇ ಬೇರೆ, ಇವಾಗಿರೋ ರಾಜೀವ್ ಫ್ಯಾಮಿಲಿ ಇದು ನೆಹರು ಫ್ಯಾಮಿಲಿ ಕಾಂಗ್ರೆಸ್ ಇಸ್ ಡಿಫ್ರೆಂಟ್. ನಮ್ಮ ದೇಶ ಹಾಳು ಮಾಡಿರೋದು ನೆಹರು ಫ್ಯಾಮಿಲಿನೇ ಮೇಡಮ್, ಓಪನ್ ಆಗಿ ಹೇಳ್ತೀನಿ. ಬಿ ಪ್ಲಸ್ ಕರ್ನಾಟಕ.